ಗಾಯಗೊಂಡು ನರಳಾಡುತ್ತಿದ್ದ ಕಾಡಾನೆಯನ್ನು ಸೆರೆಹಿಡಿದು ಚಿಕಿತ್ಸೆ ನೀಡಲು ಮುಂದಾದ ಅರಣ್ಯ ಸಿಬ್ಬಂದಿಗಳ ಮೇಲೆ ಏಕಾಏಕಿ ದಾಳಿ ನಡೆಸಿ ಅರಣ್ಯ ರಕ್ಷಕ ಅರವಳಿಕೆ ಶೂಟರ್ ವೆಂಕಟೇಶ್ ಅವರನ್ನು ತುಳಿದು ಸಾಯಿಸಿರುವ ಘಟನೆ ಹಳ್ಳಿಯೂರಿನಲ್ಲಿ ನಡೆದಿದೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹಳ್ಳಿಯೂರು ಸಮೀಪ ನಿಂತಿದ್ದ ಕಾಡಾನೆಗೆ ಅರವಳಿಕೆ ಔಷಧಿ ಕೊಡಲು ಹತ್ತಿರ ಹೋದ ಅರಣ್ಯ ಸಿಬ್ಬಂದಿಯನ್ನು ಅಟ್ಟಾಡಿಸಿ ಕೊಂದಿದೆ ಭೀಮ ಹೆಸರಿನ ಕಾಡಾನೆಯು ಈವರೆಗೂ ಯಾರ ಮೇಲೂ ದಾಳಿ ಮಾಡದೆ ಸೌಮ್ಯ ಸ್ವಭಾವ ಹೊಂದಿತ್ತು ಆದರೆ ಗಾಯಗೊಂಡಿದ್ದ ಕಾಡಾನೆ ಭೀಮನಿಗೆ ಅರವಳಿಕೆ ಔಷಧಿ ನೀಡಲು ಹತ್ತಿರವಾದ ಅರಣ್ಯ ಸಿಬ್ಬಂದಿ ವೆಂಕಟೇಶ್ ಅವರನ್ನು ಅಟ್ಟಾಡ್ಸ್ಕೊಂಡು ಹೋಗಿ ಸೊಂಡಲಿಂದ ಎತ್ತಿ ಎಸ್ದಿದೆ ಅರವಳಿಕೆ ಮದ್ದು ನೀಡಲು ವನ್ಯಜೀವಿ ವೈದ್ಯ ವಸೀಂ ಜೊತೆ ವೆಂಕಟೇಶ್ ತೆರಳಿದ್ರು ಈ ಹಿಂದೆ ಹತ್ತಾರು ಆನೆ ಸೆರೆ ಹಿಡಿಯುವಾಗ ಅರವಳಿಕೆ ಮದ್ದು ನೀಡಿದ್ರು ಆದರೆ ಈ ಬಾರಿ ನಡೆಯಬಾರದ ಘಟನೆ ನಡೆದೇ ಹೋಗಿದೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹೆಮ್ಮಿಗೆ ಹೊಸಳ್ಳಿ ಗ್ರಾಮದ ಅರವತ್ನಾಲ್ಕು ವರ್ಷದ ವೆಂಕಟೇಶ್ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಅರಣ್ಯ ರಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಇತ್ತೀಚೆಗಷ್ಟೇ ಸೇವೆಯಿಂದ ನಿವೃತ್ತಿ ಆಗಿದ್ರು ಹಾಗಿದ್ರೂ ಕೂಡ ಅರವಳಿಕೆ ಔಷಧಿ ಗನ್ ಶೂಟರ್ ಕಾರ್ಯದಲ್ಲಿ ನಿಪುಣರಾಗಿದ್ದ ಕಾರಣ ಆನೆ ಸೆರೆ ಹಿಡಿಯುವ ಎಲ್ಲಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿದ್ರು ಇಂದು ಆಲೂರು ಸಮೀಪದ ಗ್ರಾಮವೊಂದರಲ್ಲಿ ಗಾಯದಿಂದ ನರಳುತ್ತಿದ್ದ ಭೀಮನನ್ನು ಸೆರೆ ಹಿಡಿದು ಚಿಕಿತ್ಸೆ ಒದಗಿಸಲು ಸಲುವಾಗಿ ವೆಂಕಟೇಶ್ ಅವರು ತಂಡದೊಂದಿಗೆ ತೆರಳಿದ್ರು ಕಾಡಾನೆ ಭೀಮ ಕಂಡೊಡನೆ ಕಾರ್ಯಾಚರಣೆ ಆರಂಭಿಸಿದ್ರು ಅಣತಿ ದೂರದಿಂದಲೇ ವೆಂಕಟೇಶ್ ಗನ್ ಶೂಟ್ ಮೂಲಕ ಭೀಮನಿಗೆ ಅರವಳಿಕೆ ಔಷಧಿಯನ್ನು ನೀಡಿದ್ದು ತಕ್ಷಣವೇ ದಾಳಿ ನಡೆಸಿದ್ದ ಭೀಮ ಪೊದೆಯೊಳಗೆ ಓಡಿ ಹೋದ ವೆಂಕಟೇಶ್ ಅವರನ್ನು ತುಳಿದು ತೀವ್ರವಾಗಿ ಗಾಯಗೊಳಿಸಿತ್ತು ಕೂಡಲೇ ಅರಣ್ಯ ಸಿಬ್ಬಂದಿಗಳು ಸಕಲೇಶ್ವರದಿಂದ ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ದಾರುಣ ಸಾವಿಗೆ ತುತ್ತಾಗಿದ್ದಾರೆ